ಪ್ರಾಪರಾಗಿ ಡಯಟ್ ವರ್ಕೌಟ್ ಎಲ್ಲ ಫಾಲೋ ಮಾಡ್ತಾ ಹೋಗ್ತೀರಾ, ಒಂದಿನ ಮಿಸ್ ಆಗೋಗುತ್ತೆ ಡಯಟ್ ಅಥವಾ ವರ್ಕೌಟು. ಸೊ ಇವಾಗ ಏನಾಗುತ್ತೆ ನಿಮ್ಮ ರಿಸಲ್ಟ್ಸ್ಗೆ, ನೀವು ಒಂದು ವಾರದಿಂದ ಮಾಡ್ಕೊಂಡು ಬಂದಿರೋದೆಲ್ಲ ಪ್ರೋಗ್ರೆಸ್ಸು ಲಾಸ್ ಆಗುತ್ತಾ ಅಂತ ಅಂದರೆ ಆ ರೀತಿ ಏನೂ ಆಗಲ್ಲ. ಸೇಮು ನಿಮ್ಮ ಕಾಲೇಜ್ ಡೇಸ್ನೇ ಕನ್ಸಿಡರ್ ಮಾಡಿ. ಒಂದಿನ ಮೇ ಬಿ ನಿಮ್ಮ ಫೇವ್ರೇಟ್ ಸೂಪರ್ ಸ್ಟಾರ್ದು ಫಿಲಮ್ ಇತ್ತು, ಫ್ರೆಂಡು ಬರ್ತ್ಡೇ ಪಾರ್ಟಿ ಇತ್ತು, ಅಥವಾ ನಿಮ್ಗೆ ಹುಷಾರಿಲ್ಲ ಅಂತ ಕಾಲೇಜ್ಗೆ ಹೋಗಿಲ್ಲ ಅಂದ ತಕ್ಷಣ ನೀವು ಎಕ್ಸಾಮಲ್ಲಿ ನಿಮ್ಮ ರಿಸಲ್ಟ್ಸು ಕಂಪ್ಲೀಟ್ಲಿ ಜೀರೋ ಆಗಿ ಫೇಲ್ ಆಗೋಗಲ್ಲ. ಬಟ್ ಸರ್ಟೈನ್ ಅಮೌಂಟಲ್ಲಿ ನಿಮ್ಮ ಎಕ್ಸಾಮ್ ರಿಸಲ್ಟ್ಸ್ ಏನಿದೆ ಸ್ವಲ್ಪ ಕಾಂಪ್ರಮೈಸ್ ಆಗುತ್ತೆ. ಫಿಟ್ನೆಸ್ ಕೂಡ ಹಾಗೇನೆ, ಒಂದಿನ ನೀವು ಡಯಟ್ ವರ್ಕೌಟ್ ಮಿಸ್ ಮಾಡಿದ ತಕ್ಷಣ ನಿಮ್ಮ ಒಂದು ವಾರದ್ದು ಪ್ರೋಗ್ರೆಸ್ಸು ವೇಸ್ಟ್ ಆಗಲ್ಲ. ಬಟ್ ಯೂಶ್ವಲಿ ಏನು ಪ್ರೋಗ್ರೆಸ್ ಬರುತ್ತೋ ಅದು ಸ್ಲೈಟಾಗಿ ಮೇ ಬಿ 1% ಡಿಕ್ರೀಸ್ ಆಗುತ್ತೆ. ಮೇಜರ್ ಪ್ರಾಬ್ಲಮ್ ಯಾವಾಗ ಆಗೋದು ಅಂತ ಅಂದರೆ ಯಾವುದೋ ಬರ್ತ್ಡೇ ಪಾರ್ಟಿಗೆ ಒಂದು ಪೀಸ್ ಆಫ್ ಕೇಕ್ನ ತಿನ್ಬಿಡ್ತೀರಾ, ಸೊ ಆವಾಗ ನಾನು ಡಯಟ್ ಹಾಳಾಗೋಯ್ತು ಅಂದ್ಬಿಟ್ಟು ಚೆನ್ನಾಗಿ ಕೇಕು ಮಿಕ್ಸರ್ ತಿನ್ಬಿಡೋದು, ತಿರ್ಗಾ ಸೋಮವಾರದಿಂದ ಶುರು ಮಾಡ್ತೀನಿ ಮತ್ತೆ ಅಂದ್ಬಿಟ್ಟು ಮಾಡಿದಾಗ ಕಾಂಪ್ರಮೈಸ್ ಆಗುತ್ತೆ. ಒಂದಿನ ಕಾಲೇಜ್ಗೆ ಹೋಗಿಲ್ಲ ಅಂತ ಅಂದ್ಬಿಟ್ಟು ಮಿಸ್ ಆಗೋಯ್ತಲ್ಲ, ಈ ವಾರ ಪೂರ್ತಿ ಮಿಸ್ ಮಾಡ್ಬಿಡೋದ, ಒಟ್ಟಿಗೆ ಸೋಮವಾರದಿಂದ ಹೋಗೋದಂತ ಕಾಲೇಜ್ಗೆ ಹೋಗ್ತೀನಿ ಅಂತ ಡಿಸೈಡ್ ಮಾಡಿದ್ರೆ ಆವಾಗ ನಿಮ್ಮ ರಿಸಲ್ಟ್ಸು ಕಾಂಪ್ರಮೈಸ್ ಆಗುತ್ತೆ, ಹಾಗೆ ಫಿಟ್ನೆಸ್ಸು ಕೂಡ.